ಯುಎಸ್ಎನಲ್ಲಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ಏನೇನಕ್ಕೆ ಖರ್ಚಾಗುತ್ತೆ, ಇಲ್ಲಿ ಡಾಲರ್ಸ್ ಅಲ್ಲಿ ಬರೋ ಅಮೌಂಟ್ನ ಎಷ್ಟು ಖರ್ಚಾಗುತ್ತೆ, ಅದನ್ನ ನಾನು ಇಂಡಿಯಾ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನಾನು ನಿಮ್ಗೆ ಹೇಳೋಣ ಅಂತ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಯಾರೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇನ್ ಮುಂದೆ ಇನ್ನೂ ಇನ್ಫಾರ್ಮೇಟಿವ್ ಆಗಿರೋ ವೀಡಿಯೋಸ್ ಮಾಡಕ್ ನನಗೂ ಹೆಲ್ಪ್ ಆಗುತ್ತೆ, ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಅಂತ ಅಷ್ಟೇ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಲೈಫ್ ಸ್ಟೈಲ್ ವ್ಲಾಗ್ ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ನಾನೇನಂದ್ರೆ ಅಮೆರಿಕಾಗೆ ಬಂದು, ಅಂದರೆ ಇಂಡಿಯಾಯಿಂದ ಯುಎಸ್ಎಗೆ ಬಂದು 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 6 ಮಂತ್ಸ್ ಆಗ್ತಿದೆ, ಬಟ್ 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ನಾನು ಬಂದಾಗಿಂದ ಅನ್ಕೊಂಡಿದ್ದೆ ಈ ವಿಡಿಯೋ ಮಾಡಬೇಕು ಅಂತ, ಬಟ್ ನನಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ನಾನು ನಿಮ್ಗೆ ಹೇಳಕ್ ಆಗದಲ್ವಾ. ಸೊ ಅದಕ್ಕೋಸ್ಕರ ಏನಂದ್ರೆ ಅದು ಈ ವಿಡಿಯೋಗೋಸ್ಕರ ನಾನು ಮಾರ್ಚ್ ಮಂತ್ ಅಲ್ಲಿ ಏನೇನು ಆಯ್ತು ಅನ್ನೋದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಲಿಸ್ಟ್ ಮಾಡಿಟ್ಟಿದ್ದೀನಿ. ಅಂದ್ರೆ ಯುಎಸ್ಎನಲ್ಲಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ಏನೇನಕ್ಕೆ ಖರ್ಚಾಗುತ್ತೆ, ಇಲ್ಲಿ ಡಾಲರ್ಸ್ ಅಲ್ಲಿ ಬರೋ ಅಮೌಂಟ್ನ ಎಷ್ಟು ಖರ್ಚಾಗುತ್ತೆ, ಅದನ್ನ ನಾನು ಇಂಡಿಯಾ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನಾನು ನಿಮ್ಗೆ ಹೇಳೋಣ ಅಂತ. ಈ ವಿಡಿಯೋ ನಾನು ಮಾಡೋದಕ್ಕೆ ಉದ್ದೇಶ ಏನಂತ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಫಸ್ಟು ಹಸ್ಬೆಂಡ್ ಮಾತ್ರ ಬಂದಿರ್ತಾರೆ ಅಮೆರಿಕಾಗೆ ವರ್ಕ್ ಮಾಡೋದಕ್ಕೆ, ಆಮೇಲೆ ಫ್ಯಾಮಿಲಿನ ಕರ್ಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಏನಂದ್ರೆ ಈಗ ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ರು ಅಂತ ಅಂದರೆ ಆರಾಮಾಗಿ ಬರ್ತಾರೆ ಇರ್ತಾರೆ, ಅದು ಮ್ಯಾಟರ್ ಆಗಲ್ಲ. ಮತ್ತೆ ಮಕ್ಕಳಿರೋರು, ಎಸ್ಪೆಷಲಿ ಈಗ ನಾವು ನೋಡಿದ್ದೀರಾ ಅನ್ಸುತ್ತೆ, ನನಗೆ ಇಬ್ರು ಮಕ್ಕಳಿದ್ದಾರೆ, ಮಕ್ಕಳಿರೋರು ಏನಂದ್ರೆ ಒಂದು ಅಪ್ಪನ ಬಿಟ್ಟಿರಲ್ಲ ಇಲ್ಲ ಅಮ್ಮನ ಬಿಟ್ಟಿರೋದಿಲ್ಲ, ಇಬ್ರು ಬೇಕು ಅಂತ ಹಠ ಮಾಡ್ತಾರೆ. ಸೊ ಇಂಥ ಚಾನ್ಸ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು. ಈಗ ಹಸ್ಬೆಂಡ್ ಆಲ್ರೆಡಿ ಅಮೆರಿಕಾದಲ್ಲಿ ಇರ್ತಾರೆ, ವೈಫ್ ಮತ್ತೆ ಮಕ್ಕಳು ಏನಂತ ಅಂದ್ರೆ ಡೌಟ್ ಇರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಎಲ್ಲದಕ್ಕೂ ತುಂಬಾನೇ ಎಕ್ಸ್ಪೆನ್ಸಿವ್ ಇಲ್ಲಿ. ಸೊ ಇಲ್ಲಿಂದ ಹೋಗಿ ಮಕ್ಕಳನ್ನ ಇಟ್ಕೊಂಡು ನಾವು ಅಷ್ಟೊಂದೆಲ್ಲ ಆಗತ್ತಾ, ನಮ್ಮ ಕೈಲಿ ಸೇವ್ ಮಾಡ್ಬೋದಾ, ಅಥವಾ ನಮ್ಗೆ ಬರೋ ಸ್ಯಾಲ್ರಿ ಸಾಕಾಗತ್ತಾ, ಈ ತರ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕೆ ಇರುತ್ತೆ, ಬರುತ್ತೆ, ಹಾಗೆ ನನಗೂ ಕೂಡ ಇತ್ತು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ ಒಬ್ಬರನ್ನ ಸಜೆಷನ್ ತಗೊಂಡೆ, ಏನ್ ಮಾಡೋದು ಎತ್ತ ಅಂತ ಹೇಳ್ಬಿಟ್ಟು. ಏನಂದ್ರೆ ನಾವೇನ್ ಲೇಟ್ ಮಾಡಿಲ್ಲ, ನನ್ನ ಹಸ್ಬೆಂಡ್ ಬಂದು 6 ಮಂತ್ಸ್ಗೆ ನಾವು ಬಂದ್ಬಿಟ್ವಿ ಇಲ್ಲಿಗೆ. ಬಟ್ ಆದ್ರೂ ಏನಾದ್ರೂ ಒಂದ್ ಕಡೆ ಒಂದ್ ಗೊಂದಲ ಇರತ್ತಲ್ವಾ, ಏನಂದ್ರೆ ಆರಾಮಾಗಿ ಯುಎಸ್ಎನಲ್ಲಿ ದುಡಿಯೋದು ಇಂಡಿಯಾದಲ್ಲಿ ಖರ್ಚು ಮಾಡೋದು ತುಂಬಾನೇ ಈಸಿ ಮತ್ತೆ ತುಂಬಾ ಆರಾಮಾಗಿರ್ಬೋದು. ಮತ್ತೆ ಏನಂದ್ರೆ ಅಪ್ಪನ್ ಮಿಸ್ ಮಾಡ್ಕೊಂತಾರೆ, ಅವ್ರಿಗೂ ಕೂಡ ಒಬ್ಬರೇ ಇರಕ್ ಆಗೋದಿಲ್ಲ, ಈ ಕಡೆ ಫ್ಯಾಮಿಲಿ ಬೇಕು, ಫ್ಯಾಮಿಲಿ ಇಂದೆ ಏನಂದ್ರೆ ಈಗ ಫ್ರೆಂಡ್ಸ್ ಜೊತೆ ಇರ್ಬೋದು, ಏನೇ ಆದ್ರೂ ಅವರು ತುಂಬಾ ಕೆಲಸ ಬಿಸಿ ಇರೋದ್ರಿಂದ ಈ ಕಡೆ ಅವ್ರಿಗೆ ಊಟನೂ ಸರಿಯಾಗಿರೋದಿಲ್ಲ. ಎಷ್ಟು ದಿನ ಅಂತ ಹೋಟೆಲಲ್ಲೇ ತಿಂತಾರೆ, ಮತ್ತೆ ಅವರೇ ಮಾಡ್ಕೊಂಡು ತಿನ್ಬೇಕು, ಅಷ್ಟು ಟೈಮ್ ಇರೋದಿಲ್ಲ, ಮೋರ್ ಓವರ್ ಫ್ಯಾಮಿಲಿನ ಬಿಟ್ಟಿರಕ್ ಆಗೋದಿಲ್ಲ ಅವ್ರಿಗೆ, ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ಗಳು ಇರುತ್ತಲ್ವಾ. ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗತ್ತೆ ಅಂತ ನಾನು ಅನ್ಕೋತೀನಿ. ಅದಕ್ಕೋಸ್ಕರ ಇದೊಂದು ಕಂಪ್ಲೀಟ್ ಆಗಿ ಸೆಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಏನಂತ ಅಂದ್ರೆ ಇಲ್ಲಿ ಒಂದ್ ತಿಂಗಳಿಗೆ, ಫಾರ್ ಎಕ್ಸಾಂಪಲ್, ಇದು ಏಪ್ರಿಲ್ ಮಂತ್, ನಾನು ಮಾರ್ಚ್ ಮಂತ್ ಅಲ್ಲಿ ಆಗಿರೋ ಎಕ್ಸ್ಪೆನ್ಸಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಂತ ಅಂದ್ರೆ ಈಗಾಗಲೇ ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಾಗಿರತ್ತೆ ನಾನು ಹೇಗೆ ಮಾಡ್ತೀನಿ ಅಂದ್ರೆ, ತುಂಬಾ ಹೊರಗಡೆ ಹೋಗೋದಿಲ್ಲ, ಅಥವಾ ತುಂಬಾ ಜಾಸ್ತಿ ವೇಸ್ಟ್ ಖರ್ಚುಗಳು ಮಾಡೋದಿಲ್ಲ. ಹಾಗಾಗಿ ಈಗ ನಾರ್ಮಲ್ ಆಗಿ ಎಷ್ಟಿರುತ್ತೆ ಡಿಫ್ರೆನ್ಸ್ ಏನು, ಪ್ರತಿಯೊಂದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆವ್ರೇಜ್ ಆಗಿ ತಗೊಳ್ಳೋಣ. ಇಲ್ಲಿ ಮೇನ್ ಏನಂತ ಅಂದ್ರೆ ಬೇಕಾಗಿರೋದು ಫಸ್ಟ್, ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ಒಂದು ಅಮೌಂಟ್ ಸ್ಯಾಲ್ರಿ ಅಂತ ಇಟ್ಕೊಬೇಕಲ್ವಾ. ಸೊ ನಾನು ಇಲ್ಲಿ ಫಾರ್ ನಾನು ಸುಮ್ಮನೆ ಹೇಳ್ತಾ ಹೋಗಲ್ಲ, ಇಲ್ಲಿ ಒಬ್ರಿಗೆ ಏಕ್ತಮ್ ಒಂದು ಕೋಟಿ ಬರುತ್ತೆ ಅಥವಾ 1.5 ಕೋಟಿ ಬರುತ್ತೆ ಆ ಥರ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಈಚ್ ಪರ್ಸನ್ ಡಿಫರ್ ಅಲ್ವಾ, ಅಂದರೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ಗೆ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಜಾಸ್ತಿ ಸ್ಯಾಲ್ರಿ ಬರುತ್ತೆ, ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಜಾಸ್ತಿ ಬರುತ್ತೆ, ಮತ್ತೆ ಈಗ ಹೊಸಬ್ರು ಫಾರ್ ಎಕ್ಸಾಂಪಲ್ ಇಂಡಿಯಾಯಿಂದ ಯುಎಸ್ಎಗೆ ಬಂದಿರೋರಿಗೆ ಅವ್ರಿಗೂ ಒಂದು ಆವ್ರೇಜಾಗಿ ಸ್ಯಾಲ್ರಿ ಬರ್ತಾ ಇರುತ್ತೆ. ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರನ್ನೇ ತಗೊಳ್ಳೋಣ, 80 ಲ್ಯಾಕ್ಸ್ ಅಂತ ತಗೊಳ್ಳೋಣ ಇಂಡಿಯಾ ಕರೆನ್ಸಿ ಪ್ರಕಾರ. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋ. ಏನಂತ ಅಂದ್ರೆ ಈಗ ನಾನು ಬಂದಾಗಿಂದ ಅನ್ಕೊಂತಾ ಇದ್ದೆ, ನಾನು ಆಗ್ಲೇ ಹೇಳ್ದಂಗೆ ಈ ಫೈವ್ ಮಂತ್ಸ್ ಅಲ್ಲಿ ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ, ನಾನು ವಿಡಿಯೋ ಮಾಡಿ ಈ ತರ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಈ ತರ ಇದೆ. ನನಗೆ ಬಂದಿರೋ ಡೌಟ್ಸ್ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು, ಯಾಕಂದ್ರೆ ಹೊಸದಾಗಿ ಬರೋರು ಇರ್ತೀರಾ, ಮಕ್ಳು ಇರ್ತಾರೆ, ಏನು ಎತ್ತ ಅಂತೆಲ್ಲ ಯೋಚನೆ ಇರುತ್ತೆ. ಸೊ ಅದರಿಂದಾನೇ ನಾನು ಈ ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು.
ನಾನು ಏನಂದ್ರೆ ಈಗ ಒಂದು ವರ್ಷಕ್ಕೆ 80 ಲಕ್ಷ ಸ್ಯಾಲ್ರಿ ಇಟ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಎಲ್ರಿಗೂ 1 ಕೋಟಿನೇ ಬರೋದಿಲ್ಲ. ಮ್ಯಾಕ್ಸಿಮಮ್ ಇಲ್ಲಿ ಏನಂದ್ರೆ ಐ ಟಿ ಫೀಲ್ಡ್ ಅಲ್ಲಿ ಇರೋರಿಗೆ ಒಂದು ಕೋಟಿ ಬರುತ್ತೆ. ಒಂದು ವರ್ಷ ಸ್ಯಾಲ್ರಿ ಮಾತಾಡ್ತಾ ಇದ್ದೀನಿ. 1 ವರ್ಷಕ್ಕೆ 1 ಕೋಟಿ ಏನಂತ ಅಂದ್ರೆ ಈಗ ಕೆಲವರಿಗೆ 1 ಕೋಟಿಗಿಂತ ಜಾಸ್ತಿ ಬರ್ಬೋದು, ಇಲ್ಲ 1 ಕೋಟಿಗಿಂತ ಕಮ್ಮಿ ಬರ್ಬೋದು ಈ ತರ. ಬಟ್ ನಾನೇನಂತ ಅಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಒಂದು 80 ಲ್ಯಾಕ್ಸ್ ಒಂದು ವರ್ಷಕ್ಕೆ ಬರೋ ತರ ಒಂದು ಅಮೌಂಟ್ ಇಟ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಅಮೌಂಟ್ ಇತ್ತು ಅಂತ ಅಂದ್ರೆ ನಾವು ಎಷ್ಟು ಉಳಿಸ್ತೀವಿ ಏನು ಅಂತ ಪ್ಲಾನ್ ಮಾಡ್ಕೊಳ್ಳೋದಕ್ಕಾಗದು. ಸೊ ನಿಮ್ಗೆ ಯಾವುದು ಯಾವ ಸ್ಯಾಲ್ರಿ ಇರುತ್ತೋ ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಏನಂತ ಅಂದ್ರೆ ಫಸ್ಟ್ ಬರೋದು USAನಲ್ಲಿ ರೆಂಟ್. ಏನಂದ್ರೆ ಬ್ಯಾಚುಲರ್ಸ್ಗೆ ನಾನು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ, ಫಸ್ಟ್ ರೆಂಟ್ ನಾವಿರೋ ಮನೆಯಲ್ಲೇ ತಗೊಳ್ಳೋಣ. ಇಲ್ಲಿ ಸ್ಕ್ವೇರ್ ಫೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಂತ ಅಂದ್ರೆ ಈಗ ಎಕ್ಸಾಂಪಲ್ಗೆ 600 ಸ್ಕ್ವೇರ್ ಫೀಟ್ಗೆ ಒಂದು ಪ್ರೈಸ್ ಇರುತ್ತೆ, 700 ಸ್ಕ್ವೇರ್ ಫೀಟ್ಗೆ ಒಂದು ಪ್ರೈಸ್ ಇರುತ್ತೆ, 1 ಬೆಡ್ 1 ಬಾತ್ಗೆ ಒಂದು ಪ್ರೈಸ್ ಇರುತ್ತೆ. ಸೊ ಈ ತರ 2 ಬೆಡ್ 2 ಬಾತ್ಗೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ. ಸೊ ನಾನು ನಮ್ಮ ಮನೆ ರೆಂಟ್ ಪ್ರಕಾರನೇ ಹೇಳ್ತೀನಿ. ನಾನು ಈ ಮನೆಗೆ ನಾವು ಈ ಮನೆಗೆ ಪೇ ಮಾಡ್ತಾ ಇರೋದು 1500 ರೆಂಟ್, ಅಂದ್ರೆ $1,500. ನಾ ಇಂಡಿಯಾ ಕರೆನ್ಸಿಗೆ ಕಂಪೇರ್ ಮಾಡಕ್ ಹೋದ್ರೆ ಅದನ್ನ 1,20,000 ಒಂದು ತಿಂಗಳಿಗೆ ರೆಂಟ್ ಆಗುತ್ತೆ. ಓಕೆನಾ? ನಾನ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಬಂದು ಟೆಕ್ಸಸ್ದು. ನಾವಿರೋದು USAನಲ್ಲಿ ಟೆಕ್ಸಸ್. ಒಂದೊಂದು ಸ್ಟೇಟ್ಗೆ ಒಂದೊಂದರ ಸ್ಯಾಲ್ರಿ ಇರುತ್ತೆ, ಒಂದೊಂದು ಸ್ಟೇಟ್ಗೆ ಒಂದೊಂದರ ಎಕ್ಸ್ಪೆನ್ಸಸ್ ಇರುತ್ತೆ, ರೆಂಟು ಕೂಡ ಅಷ್ಟೇ, ಒಂದೊಂದು ಸ್ಟೇಟ್ಗೆ ಒಂದೊಂದರ ಇರುತ್ತೆ. ಸೊ ಈಗ ರೆಂಟ್ ಬಗ್ಗೆ ತಿಳ್ಕೊಂಡ್ರಿ ನೀವು. ಈಗ 1 ವರ್ಷಕ್ಕೆ 80 ಲಕ್ಷ ಸ್ಯಾಲ್ರಿ, ಮತ್ತೆ 1 ತಿಂಗಳಿಗೆ ಅದನ್ನ ಡಿವೈಡ್ ಮಾಡಕ್ ಹೋದ್ರೆ 666,000 ಬರುತ್ತೆ. ಸೊ 1,60,000 ನಾವು ಎಷ್ಟೆಷ್ಟು ಬೇಕಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನಾನು ಮಂತ್ಲಿ ಇದೆ ಹೇಳ್ತಾ ಹೋಗ್ತೀನಿ, ಆಮೇಲೆ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. 1 ತಿಂಗಳಿಗೆ 660,000 ಸ್ಯಾಲ್ರಿ ಬಂದ್ರೆ ಅದರಲ್ಲಿ 1,20,000 ಬಂದು ರೆಂಟ್ಗೆ ಹೋಗುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಬರೋದು ಟ್ಯಾಕ್ಸ್. ಇಲ್ಲಿ ಏನಂತ ಅಂದ್ರೆ ಸಿಟಿ ಟ್ಯಾಕ್ಸ್ ಆಗ್ಲಿ ಸ್ಟೇಟ್ ಟ್ಯಾಕ್ಸ್ ಆಗ್ಲಿ ಇಲ್ಲ, ಕೆಲವು ಸ್ಟೇಟ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಫೆಡರಲ್ ಟ್ಯಾಕ್ಸ್ ಇರುತ್ತೆ, ಮತ್ತೆ ನಮ್ದು ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಏನಂತ ಅಂದ್ರೆ ಅದೇ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಜನ ಗೊತ್ತಿರುತ್ತೆ, ಇಲ್ಲಿ ಫೆಡರಲ್ ಟ್ಯಾಕ್ಸ್ ಬಂದು 1 ತಿಂಗಳಿಗೆ 1,500 ಇರುತ್ತೆ. ಮತ್ತೆ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ 4 ಜನಕ್ಕೂ ಸೇರಿ, ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಳಿಗೆ 4 ಜನಕ್ಕೂ ಸೇರಿ 1,300 ಇರುತ್ತೆ. ಸೊ 1,500 + 1,300 ಇದೆರಡು ಸೇರಿ $2,800 ಆಗುತ್ತೆ ಪರ್ ಮಂತ್ ಟ್ಯಾಕ್ಸ್. ಏನಂದ್ರೆ ಫೆಡರಲ್ ಟ್ಯಾಕ್ಸ್ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಇದೆರಡು ಸೇರಿ ನಾವು ಕಟ್ಟೋದು $2,800. ಓಕೆನಾ? ಇಂಡಿಯಾ ಕರೆನ್ಸಿ ಕಂಪೇರ್ ಮಾಡಕ್ ಹೋದ್ರೆ 224,000 ಅಂದ್ರೆ 2,24,000 ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ರೆಂಟ್ಗೆ ಮತ್ತೆ ಟ್ಯಾಕ್ಸ್ಗೆ ಇಲ್ಲಿ ತುಂಬಾನೇ ದುಡ್ಡು ಖರ್ಚಾಗುತ್ತೆ. ಇದೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಏನಂತ ಅಂದ್ರೆ ಒಂದು ಇಲ್ಲಿ ಯೂಸ್, ನಾನು ಲಾಸ್ಟ್ ನನ್ನ ಸ್ಕೂಲ್ ಬ್ಲಾಗಲ್ಲೂ ಹೇಳಿದೀನಿ, ಇಲ್ಲಿ ಟ್ಯಾಕ್ಸ್ ಅವ್ರು ಏನ್ ಕಟ್ ಮಾಡ್ಕೊಂತಾರಲ್ವಾ, ಅದು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಕೂಡ ನಮ್ಗೆ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಒಳ್ಳೊಳ್ಳೆ ಕೆಲಸಗಳಿಗೆ, ಈಗ ಒಳ್ಳೊಳ್ಳೆ ಸ್ಕೂಲ್ಗಳ ಇಂಪ್ರೂವ್ಮೆಂಟ್ಗೆ ಆತರ ಎಲ್ಲ ಮಾಡ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ವಯಸ್ಸಾಗಿರೋರು ಇರ್ತಾರಲ್ವಾ, ಅವ್ರಿಗೂ ಕೂಡ ನಮ್ಮ ಹತ್ರ ಇರೋ ಟ್ಯಾಕ್ಸ್ ಇಂದ ತಗೊಂಡು ಅವ್ರಿಗೆ ಮಂತ್ಲಿ ಇಷ್ಟು ಅಂತ ಪೇ ಮಾಡ್ತಾರೆ. ಆತರನು ತುಂಬಾನೇ ಇದೆ ಇಲ್ಲಿ. ಈಗ ನಮ್ಮ ಇಂಡಿಯಾದಲ್ಲಿ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಟ್ಯಾಕ್ಸ್ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ, ಬಟ್ ಇಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ, ಅದೊಂದು ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಟ್ರಾವೆಲ್. ಏನಂತ ಅಂದ್ರೆ USAನಲ್ಲಿ ಕಾರ್ ಇಲ್ದಿರೋ ಇರೋದು ತುಂಬಾನೇ ಕಷ್ಟ. ಏನಕ್ಕಂತ ಅಂದ್ರೆ ಇಲ್ಲಿ ಮೆಟ್ರೋ ಟ್ರೈನ್ ಇದೆ, ಬಸ್ ಇದೆ, ಮತ್ತೆ ಕ್ಯಾಬ್ಗಳಿದೆ, ಎಲ್ಲಾ ಫೆಸಿಲಿಟಿನೂ ಇದೆ, ಬಟ್ ಎಲ್ಲಾನು ಕಾಸ್ಟ್ಲಿ. ಯಾಕಂದ್ರೆ ಈಗ ಏನಂದ್ರೆ ಆನ್ ಟೈಮ್ಗೆ ಹೋಗ್ಬೇಕು ಆಫೀಸ್ಗೆ, ಮತ್ತೆ ಬ್ಯಾಚುಲರ್ಸ್ ಇದ್ರೆ ಬೇರೆ ತರ, ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ಬ್ಯಾಚುಲರ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಜಸ್ಟ್ ಫ್ಯಾಮಿಲಿ ಹೇಳ್ತಾ ಇದ್ದೀನಿ. ಏನಂತ ಅಂದ್ರೆ ಕಾರ್ ಇವಾಗ ಕ್ಯಾಬ್ಗೆ ಆಗ್ಲಿ ತುಂಬಾನೇ ಆಗ್ತಾ ಇರತ್ತೆ, ಮತ್ತೆ ಬಸ್ಗೂ ಅಷ್ಟೇ, ಮೆಟ್ರೋಗೆ ಈ ತರ ಪಾಸ್ ಮಾಡ್ಕೊಬೇಕು, ಆಫೀಸ್ ಎಲ್ಲೋ ಇರುತ್ತೆ, ಅದೆಲ್ಲೋ ಇರುತ್ತೆ. ಸೊ ಆಗಲ್ಲ, ಅದಕ್ಕೋಸ್ಕರ ಕಾರ್ ಬೇಕೇ ಬೇಕು ಇಲ್ಲಿ. ಏನಂದ್ರೆ ಕೆಲವರು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂತಾರೆ, ಕೆಲವರು ಹೊಸ ತಗೋತಾರೆ. ಸೊ ಈಗ ನಾವು ತಗೊಂಡಿರೋದು ಹೊಸ ಕಾರು ಅಂದ್ರೆ 1 ತಿಂಗಳಿಗೆ ಕಾರ್ EMI ಬಂದು $880 ಇದೆ. ಅದ್ ಡಿಪೆಂಡ್ಸ್ ಒಂದೊಂದ್ ಕಾರ್ ಪ್ರೈಸ್ ಮೇಲೆ ಒಂದೊಂದು. ಸೊ ಆತರ ನಮ್ದು ಟಾಪ್ ಎಂಡ್ ಮಾಡೆಲ್ ಏನಂದ್ರೆ ನಮ್ದು EMI ಬಂದು 880, ಮತ್ತೆ ಕಾರ್ ಇನ್ಶೂರೆನ್ಸ್ ಇರುತ್ತೆ, ಕಾರ್ ಇನ್ಶೂರೆನ್ಸ್ ಬಂದು $88-$190 ಆಗುತ್ತೆ. ಪ್ಲಸ್ ಪೆಟ್ರೋಲ್ 1 ತಿಂಗಳಿಗೆ 100-150 ವರ್ಗೂ ಆಗುತ್ತೆ. ನೀವು ನೋಡ್ಬೋದು ನಾವು ಜಸ್ಟ್ ಜಾಸ್ತಿ ಏನು ಹೋಗೋದಿಲ್ಲ, ಹೋದ್ರೆ ಗ್ರಾಸರೀಸ್ ತರಕ್ ಹೋಗ್ತಿವಿ, ಇಲ್ಲಾಂತ ಅಂದ್ರೆ ಮಗ್ಳು ಸ್ಕೂಲ್ ಡ್ರಾಪ್ ಮಾಡಕ್ ಹೋಗ್ತಿವಿ, ಇಲ್ಲ ಆಫೀಸ್ಗೆ ಹೋಗ್ತಿವಿ. ಟ್ರಿಪ್ ಆ ತರದೆಲ್ಲ ಇನ್ನೂ ಹೋಗಿಲ್ಲ. ಈ ಇದ್ರಲ್ಲಿ ನಾನು ಟ್ರಿಪ್ ಯಾವುದೋ ಅದ್ರ ಬಗ್ಗೆ ಆಡ್ ಮಾಡಿಲ್ಲ. ಫ್ಯೂಚರ್ ಅಲ್ಲಿ ನಾನು ಏನೋ ಟ್ರಿಪ್ ಹೋದೆ ಅಂದ್ರೆ ಅದನ್ನು ಕೂಡ ಹೇಳ್ತೀನಿ. ಏನಂತ ಅಂದ್ರೆ ಈಗ ಕಾರ್ ನೋಡಿದ್ರಿ, 880 ಪ್ಲಸ್ ಇದು ಕಾರ್ದು ಇನ್ಶೂರೆನ್ಸ್ ಬಂದು 190 ಪ್ಲಸ್
ಪೆಟ್ರೋಲ್ ಬಂದು 150 ಓಕೆನಾ. ಇಲ್ಲಿ ಕಾರ್ ಇನ್ಶೂರೆನ್ಸ್ ನಾನು ಹಸ್ಬೆಂಡ್ ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಂದು ಇನ್ನೂ ಇನ್ಶೂರೆನ್ಸ್ ಮಾಡಿಸಿಲ್ಲ. ಸೊ ಅದು ಇನ್ನೊಂದು 150 ಆ್ಯಡ್ ಮಾಡ್ಕೋಬೇಕು. ಇಲ್ಲ ಹಸ್ಬೆಂಡ್ ವೈಫ್ ಇಬ್ಬರಿಗೂ ಸೇರಿ 200-250 ಆ ಥರ ಆಗುತ್ತೆ. ಸೊ ಈಗ ಪ್ರೆಸೆಂಟ್ ಇರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಮೂರನ್ನು ಆ್ಯಡ್ ಮಾಡಿದ್ರೆ $1,250 ಪರ್ ಮಂತ್ಗೆ ಈ ಟ್ರಾವೆಲ್ಗೆ ಟ್ರಾವೆಲಿಂಗ್ಗೆ ಹೋಗುತ್ತೆ. ಅಂದರೆ ಕಾರು ಇನ್ಶೂರೆನ್ಸು, ಕಾರು ಪೆಟ್ರೋಲು ಮತ್ತು EMI ಓಕೆನಾ. ಏನಂದ್ರೆ ಅದೇ ನಾನು ಹೇಳ್ದಂಗೆ EMI ಒಂದಕ್ಕೊಂದೊಂದು ಥರ ಇರುತ್ತೆ. ಟ್ರಾವೆಲ್ಗೆ ಖರ್ಚು ತಗೊಳ್ಳೋದಾದ್ರೆ ಕಾರ್ಗೆ 98,000 ನಮ್ಮ ಇಂಡಿಯಾ ಕರೆನ್ಸಿನಲ್ಲಿ ಬೇಕಾಗುತ್ತೆ. ಸೊ ರೆಂಟ್ 1,20,000, ಟ್ಯಾಕ್ಸ್ 2,24,000, ಕಾರ್ 98,000. ಸೊ ನೆಕ್ಸ್ಟ್ ಬರೋದಾದ್ರೆ ಯುಟಿಲಿಟಿ. ಯುಟಿಲಿಟಿ ಅಂದ್ರೆ ಏನೇನು ಆ್ಯಡ್ ಆಗುತ್ತೆ? ಸೊ ಯುಟಿಲಿಟಿನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತೆ $150, ವಾಟರ್ ಬಿಲ್ $50 ಹಾಕಿದ್ದಾರೆ, ಮತ್ತೆ ಇದು ಇಂಟರ್ನೆಟ್ ಬಿಲ್ $50, ಆಮೇಲೆ ಇದು ವಾಷರ್ ಅಂಡ್ ಡ್ರೈಯರ್ $35, ನಮ್ಮಿಬ್ಬರಿಗೂ ಮೊಬೈಲ್ ರೀಚಾರ್ಜ್ ಅದು $160 ಎಲ್ಲ ಇದಿಷ್ಟು ಸೇರಿ $350 ಬೇಕಾಗುತ್ತೆ ಒಂದ್ ತಿಂಗಳಿಗೆ. ಸೊ ಯುಟಿಲಿಟಿ ಅಂದ್ರೆ ಇದಿಷ್ಟು ಆ್ಯಡ್ ಆಗಿ $350 ಒಂದ್ ತಿಂಗಳಿಗೆ ಬೇಕಾಗುತ್ತೆ. ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಕ್ಕೋದ್ರೆ ಒಂದ್ ತಿಂಗಳಿಗೆ ಇಷ್ಟಕ್ಕೆ 28,000 ಆಗುತ್ತೆ. ಅಂದ್ರೆ ಯುಟಿಲಿಟಿ ಬಿಲ್ ಬಂದು 28,000 ಆಗುತ್ತೆ ಒಂದ್ ತಿಂಗಳಿಗೆ. ಸೊ ಇದಿಷ್ಟು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಮೇನ್ ಬಂದು ಫುಡ್, ಊಟಕ್ಕೆ. ಏನಂತ ಅಂದ್ರೆ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿರೋದು ಏನಂದ್ರೆ ಇಲ್ಲಿಗೆ ಬಂದ್ರೆ ಮಕ್ಳು ಕರ್ಕೊಂಡು ಬಂದ್ರೆ ಊಟ ತುಂಬಾ ಏನಂದ್ರೆ ಫುಡ್ಗಳೆಲ್ಲ ತುಂಬಾ ಕಾಸ್ಟ್ಲಿ, ತುಂಬಾನೇ ಎಕ್ಸ್ಪೆನ್ಸಿವ್, ಅದರಿಂದ ಏನಾಗುತ್ತೆ ತುಂಬಾ ಬಿಲ್ ಬರುತ್ತೆ, ಊಟಕ್ಕೆ ಜಾಸ್ತಿ ಹೋಗುತ್ತೆ ಅಂತ. ಮೇನ್ ಏನಂತ ಅಂದ್ರೆ ಇಲ್ಲಿ ಜಾಸ್ತಿ ಖರ್ಚಾಗೋದು ರೆಂಟ್ಗೆ, ಟ್ಯಾಕ್ಸ್ಗೆ, ಮತ್ತೆ ಟ್ರಾವೆಲಿಂಗ್, ಕಾರ್ ಈ ತರದಕ್ಕೆಲ್ಲ ಜಾಸ್ತಿ ಖರ್ಚಾಗುತ್ತೆ. ಕಂಪೇರ್ ಮಾಡಕ್ಕೋದ್ರೆ ಫುಡ್ ಅಷ್ಟೊಂದು ಆಗೋದಿಲ್ಲ. ನಾನು ಫುಡ್ ಕೂಡ ನಾನು ನಿಮ್ಗೆ ಗೊತ್ತು, ನಾನು ಈಗಾಗಲೇ ನನ್ನ ರೆಗ್ಯುಲರ್ ವ್ಯೂವರ್ಸ್ ನೋಡ್ಕೊಂಡು ಬರ್ತಾ ಇದ್ದೀರಾ, ನಾನು ಯಾವುದೇ ಥರ ಡಯಟಿಂಗ್ ಫುಡ್ ಆಗಲಿ ಆ ಥರದ್ದೆಲ್ಲ ನಾವೇನು ಮಾಡ್ತಾ ಇಲ್ಲ, ಯಾಕಂದ್ರೆ ಮಕ್ಕಳಿರೋದ್ರಿಂದ ನಾರ್ಮಲ್ ಆಗಿ ಅಡುಗೆ ಮಾಡಲೇಬೇಕು. ಸೊ ಆಲ್ಮೋಸ್ಟ್ ಏನೇನು ಬೇಕು ಎಲ್ಲನೂ ನಾನು ತೊಗೊಂಡು ಬರ್ತಾ ಇದ್ದೀನಿ. ಸೊ ಅದೊಂದು ಏನಂತ ಅಂದ್ರೆ ಫುಡ್ಗೆ, ಈಗ ಎಕ್ಸಾಂಪಲ್ಗೆ ನಾವು ಜಾಸ್ತಿ ಹೋಗೋದು ಇಂಡಿಯಾ ಶಾಪ್ಗೆ, ಮತ್ತೆ ಪಟೇಲ್ ಬ್ರದರ್ಸ್, ಇಂಡಿಯಾ ಬಜಾರ್, ಸ್ವದೇಶಿ, ಮತ್ತೆ ಈ ತರದಕ್ಕೆ ಹೋಗ್ತೀವಿ, ವಾಲ್ಮಾರ್ಟ್ಗೆ ಹೋಗ್ತೀವಿ, ಕ್ರೋಗರ್ಸ್ ಈ ತರ. ಓವರ್ಆಲ್ ನಾನು ಮಾರ್ಚ್ ಮಂತ್ ಅಲ್ಲಿ ಮಾಡಿರೋದು ಹೇಳ್ತಾ ಹೋಗ್ತೀನಿ. ಮತ್ತೆ ಅದ್ ಬಿಟ್ರೆ ವಾರದಲ್ಲಿ ಒಂದಿನ ಚಿಕನ್ ತರ್ತೀವಿ. ಸೊ ವಾರಕ್ಕೆ ಅಂದ್ರೆ ಒಂದ್ ತಿಂಗಳಿಗೆ 4 ಸರಿ ಚಿಕನ್ ಆಗಿರುತ್ತೆ. ಮತ್ತೆ ಲಾಸ್ಟ್ ಮಂತ್ ಅಲ್ಲಿ 2 ಸರಿ ಹೋಟೆಲ್ಗೆ ಹೋಗಿದ್ದೀವಿ, ಒಂದ್ಸರಿ ಕೆಫೆ ಮಂಡು ಅಂತ, ಇನ್ನೊಂದ್ಸರಿ ಬಿರಿಯಾನಿ ತರಿಸ್ಕೊಂಡಿರೋದು. ಸೊ ಅದು ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ. ಸೊ ಫುಡ್ಗೆ ಬಂದ್ಬಿಟ್ಟು ನಾನು ಓವರ್ಆಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಗ್ರೋಸರೀಸ್ಗೆ, ಅದಾದ್ಮೇಲೆ ಹಾಲ್ಗೆ, ಹಾಲ್ಗೂ ಕೂಡ ಸಪ್ರೇಟ್ ಆಗಿ ಹೋಗ್ತೀವಿ, ಅದನ್ನು ಇದ್ರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ತಿಂಗಳ 4 ಸರಿ ಹಾಲು ತೊಗೊಂಡು ಬರ್ತೀವಿ. ಸೊ ಫುಡ್ಗೆ ಬಂದು ಗ್ರೋಸರೀಸ್, ಮಿಲ್ಕ್, ಚಿಕನ್, ಮತ್ತೆ ಹೋಟೆಲ್ಲು, ಮತ್ತೆ ಅದ್ರ ಜೊತೆ ನನ್ನ ಮಗಳ ಸ್ಕೂಲ್ ಕೂಡ ನಾವು $22-25 ರೀಚಾರ್ಜ್ ಮಾಡ್ತೀವಿ, ದುಡ್ಡು ಹಾಕ್ತೀವಿ ಅಕೌಂಟ್ಗೆ, ಯಾಕಂದ್ರೆ ಇನ್ ಕೇಸ್ ಎಮರ್ಜೆನ್ಸಿ ಕೆಫೆಟೇರಿಯಾನಲ್ಲಿ ತಗೊಂಡು ಊಟ ಮಾಡೋದಕ್ಕೋಸ್ಕರ. ಸೊ ನಾನು ಅದನ್ನು ಕೂಡ ಇದ್ರಲ್ಲಿ ಆ್ಯಡ್ ಮಾಡ್ತೀನಿ. ಒಂದ್ ತಿಂಗಳಿಗೆ ಫುಡ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಲೆಕ್ಕ ಹೇಳೋದಾದ್ರೆ $700 ಬೇಕಾಗುತ್ತೆ ಒಂದ್ ತಿಂಗಳಿಗೆ. ನಾನು ಇದಿಷ್ಟು ಆ್ಯಡ್ ಮಾಡಿದ್ದೀನಲ್ವಾ, ಇದಿಷ್ಟು ಆ್ಯಡ್ ಮಾಡಿ ನೋಡಿದ್ರೆ $700 ಒಂದ್ ತಿಂಗಳಿಗೆ ಬೇಕಾಗುತ್ತೆ. ಅಂದ್ರೆ ನಮ್ಮ ಇಂಡಿಯಾ ಕರೆನ್ಸಿನಲ್ಲಿ ಕನ್ವರ್ಟ್ ಮಾಡಕ್ ಹೋದ್ರೆ 56,000 ಬೇಕಾಗುತ್ತೆ. ಸೊ ಫುಡ್ಗೆ 60,000 ಒಳಗೆ ನಮ್ಗೆ ಖರ್ಚಾಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ಇಬ್ರು ಮಕ್ಳು ಇಟ್ಕೊಂಡು ನಾವಿದ್ದೀವಿ. ಏನಂತ ಅಂದ್ರೆ ನಿಮ್ಗೆ ಈಗಾಗಲೇ ಕ್ಲಾರಿಟಿ ಸಿಕ್ಕಿರುತ್ತೆ ಯಾವ್ದು ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಉಳಿದಿರೋದೇನು ಮಿಸಲೇನಿಯಸ್. ಏನಂತ ಅಂದ್ರೆ ಫಾರ್ ಎಕ್ಸಾಂಪಲ್ಗೆ ಇವಾಗ ನಮ್ದು ಫ್ರಿಡ್ಜ್ ಗ್ಲಾಸ್ ಹೊಡೆದೋಯ್ತು, ಅದೊಂದು ತಂದು ಹಾಕಿದ್ವಿ, ಇಲ್ಲಾಂತಂದ್ರೆ ಏನೋ ಒಂದು ಇಷ್ಟ ಆಯ್ತು. ಫಾರ್ ಎಕ್ಸಾಂಪಲ್ ಈಗ ನಾವು ಡಾಲರ್ ಟ್ರಿಗ್ ನಾನು ವಿಡಿಯೋ ಮಾಡಕ್ಕೆ ಅಂತ ಹೋದೆ, ಅಲ್ಲೊಂದು $27-28 ಆಗಿತ್ತು. ಅದಾದ್ಮೇಲೆ ಟೇಮು ಅಂತ ಹೇಳ್ಬಿಟ್ಟು ಒಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ವಿ, ಅದಕ್ಕೊಂದು $22 ಆಗಿತ್ತು. ಹೊರಗಡೆ ಮಕ್ಕಳನ್ನ ಆಟ ಆಡಕ್ಕೆ ಕಿಡ್ಸ್ ಎಂಪೋರಿಯಂ ಕರ್ಕೊಂಡು ಹೋಗಿದ್ವಿ ಒಂದ್ಸರಿ, ಅದಕ್ಕೆ $40. ಸೊ ಈ ತರ ಇದನ್ನ ನಾನು ಇದಿಷ್ಟು ಸೇರಿ ಮಿಸಲೇನಿಯಸ್ ಅಂತ ಆಡ್ ಮಾಡ್ಬಿಟ್ಟಿದ್ದೀನಿ. $20 ನಮ್ಗಾಗಿದೆ. ನಾ ಇಂಡಿಯಾ ಕರೆನ್ಸಿ ಕಂಪೇರ್ ಮಾಡಕ್ ಹೋದ್ರೆ 9,600 ಇಷ್ಟಾಗಿದೆ ಅಂತ ಹೇಳ್ಬೋದು. ಸೊ ಟೋಟಲ್ ಏನಂದ್ರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಮೇನ್ ಬರೋದೇನು ಇಲ್ಲಿ ಒಂದ್ ತಿಂಗಳಿಗೆ ಏನಿದೆ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೆಂಟು, ಟ್ಯಾಕ್ಸು, ಅದಾದ್ಮೇಲೆ ಟ್ರಾವೆಲ್ಗೆ ಏನೇನು ಬೇಕದು, ಮತ್ತೆ ಯುಟಿಲಿಟಿ, ಫುಡ್, ಆಮೇಲೆ ಮಿಸಲೇನಿಯಸ್ ಅಂತ ಅಂದ್ರೆ ಏನಾದ್ರೂ ಒಂದು ಖರ್ಚು ಇರ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ಒಂದು ಎಕ್ಸಾಂಪಲ್ ಮನೆಗೆ ಏನಾದ್ರೂ ಇಷ್ಟ ಆಗ್ಬೋದು, ಒಂದು ಏನಂತಾರೆ ಮಕ್ಳಿಗೇನೋ ಒಂದ್ ಈ ತರ ಫ್ಲವರ್ ಈ ತರದ ಅದು ಏನಾದ್ರೂ ಒಂದ್ ಆ್ಯಡ್ ಆಗ್ತಾ ಹೋಗುತ್ತಲ್ವಾ. ಸೊ ಅದಕ್ಕೆ ನಾವು ತುಂಬಾ ನಾವೇನ ಏನಂತಾರೆ ಅನ್ನೆಸೆಸರಿ ಖರ್ಚುಗಳು ಮಾಡಕ್ ಹೋಗೋದಿಲ್ಲ. ಸೊ ಇಷ್ಟು ಸಿಂಪಲ್ ಆಗಿ ಮಾಡಿದ್ರು $120 ಆಗಿದೆ. ಸೊ ಇವಾಗ ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡೋಣ. ಇದಿಷ್ಟು ಆ್ಯಡ್ ಮಾಡ್ತಾ ಹೋದ್ರೆ ಒಂದ್ ತಿಂಗಳಿಗೆ, ಏನ್ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ನಾನು ನಿಮ್ಗೆ ಇಂಡಿಯಾ ಕರೆನ್ಸಿನಲ್ಲೇ ತೋರಿಸ್ತೀನಿ, ನನಗೆ ಆಲ್ರೆಡಿ ಹೇಳಿದ್ದೀನಿ 80 lakhs ಅಂತ ಹೇಳ್ಬಿಟ್ಟು, ಒಂದ್ ತಿಂಗಳಿಗೆ 6,66,000 ಈ ತರ ಆಗುತ್ತೆ. ಸೊ ಈಗ ನಾನು ರೆಂಟು ಮತ್ತೆ ಕಂಪ್ಲೀಟ್ ಆಗಿ ಒಂದ್ ತಿಂಗಳದ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡಕ್ ಹೋದ್ರೆ ಒಂದ್ ತಿಂಗಳಿಗೆ 537,600 ಆಗುತ್ತೆ. ಅಂದ್ರೆ 537,600 ಪರ್ ಮಂತ್. ಅಂದ್ರೆ ಒಂದ್ ಮಂತ್ಗೆ ಎಲ್ಲಾ ಸೇರಿ ಇಷ್ಟು ಖರ್ಚು ಆಗುತ್ತೆ. ಸೊ ಈಗ ನಾವು 80 lakhs ಒಂದ್ ವರ್ಷಕ್ಕೆ ಅಂದ್ರೆ ಒಂದ್ ತಿಂಗಳಿಗೆ 666,000 ಇರುತ್ತೆ ಅಂತ ಅನ್ಕೊಳ್ಳಿ.
ಸೊ 666,000 537,600 ಲೆಸ್ ಮಾಡಿದ್ರೆ ನಮಗ್ ಉಳಿಯೋದು 129,000 130,000 ಅಂತ. ನಾನು ಏನಂತ ಅಂದ್ರೆ ಒಂದು ತಿಂಗಳಿಗೆ 1.5 lakh ಅಷ್ಟು ಸೇವ್ ಮಾಡ್ಬೋದು. 80 lakh ಒಂದ್ ವರ್ಷಕ್ಕೆ ನನ್ ಸ್ಯಾಲ್ರಿ ಹೇಳಿರೋದಲ್ವಾ, ಅದ್ರಲ್ಲಿ ನಾವು ಈಗ 537,600 12 ತಿಂಗಳು ಇದೇ ತರ ಮಾಡ್ತಾ ಹೋದ್ರೆ ಒಂದ್ ವರ್ಷಕ್ಕೆ 64,51,200 ಆಗತ್ತೆ. ಸೊ ಅಲ್ಲಿ ನಾವು 80 lakh ಇಷ್ಟು ಖರ್ಚಾದ್ರೆ ಅಲ್ಲಿ 15 lakh ಉಳಿಸ್ತೀವಿ, 15,48,000 ಉಳಿಸ್ತೀವಿ ಅಂದ್ರೆ 15.5 lakh ಒಂದ್ ವರ್ಷಕ್ಕೆ ಇಷ್ಟು ಉಳಿಸ್ತೀವಿ. ನಾನು ಇಟ್ಟಿರೋದು 80 lakh ಸ್ಯಾಲ್ರಿ ಒಂದ್ ವರ್ಷಕ್ಕೆ ಇಟ್ಟಿರೋದು. ಇದು ಒಬ್ಬೊಬ್ಬರಿಗೆ ಒಂದೊಂದರ ಇರುತ್ತೆ. ಸೊ ನಿಮ್ ಸ್ಯಾಲ್ರಿ, ನಾನು ಮೊದಲೇ ಹೇಳಿದಂಗೆ ನಿಮ್ ಸ್ಯಾಲ್ರಿ ಜೊತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಕೆಲವರಿಗೆ 80 lakh ಬರುವುದು, ಕೆಲವರಿಗೆ 1 crore ಬರ್ಬೋದು, ಇನ್ನ ಕೆಲವರಿಗೆ 1 crore 20 lakh ಈ ತರ ಬರ್ತಾ ಹೋಗ್ಬೋದು. ಬಟ್ ಏನಂದ್ರೆ ಈಗ 4 ಜನಕ್ಕೆ ಈ ತರ ರೆಂಟೆಡ್ ಹೌಸ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಗತ್ತೆ ಅನ್ನೋದನ್ನ ನಾನು ನಿಮ್ ಹತ್ರ ಹೇಳ್ತಾ ಹೋಗಿದ್ದೀನಿ. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಐ ಹೋಪ್ ಇದೊಂದು ಚಿಕ್ಕ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಏನಂತ ಅಂದ್ರೆ ಮುಂದೆ ಏನಂದ್ರೆ ನಾವೇನಾದ್ರೂ ಇನ್ ಕೇಸ್ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋದ್ರೆ, ಅಥವಾ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಸ್ವಂತ ಮನೆ ತಗೊಂಡ್ರೆ, ಇಲ್ಲ ಅಂತ ಅಂದ್ರೆ ಈಗ ಆತರ ಎಲ್ಲ ಇತ್ತು ಅಂದ್ರೆ ನಾನು ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಫ್ಯೂಚರ್ ಅಲ್ಲಿ. ಏನಂದ್ರೆ ಈಗ ನಾನು ಬಂದಿರೋ 5 months ನಾನು ಇಷ್ಟೊಂದು ಡೀಟೇಲ್ಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇನ್ನ 1-2 years ಆಗ್ತಾ ಆಗ್ತಾ ನಾನು ಇನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಏನೇನು ಡೌಟ್ಸ್ ಬರುತ್ತೆ ಅಥವಾ ನಿಮ್ಗೆ ಏನಾದ್ರು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಖಂಡಿತ ಹೇಳಿ ಮಾಡ್ತೀನಿ. ಮತ್ತೆ ತುಂಬಾ ಜನಕ್ಕೆ ಇನ್ನೊಂದ್ ಏನಂದ್ರೆ ಸ್ಕೂಲ್ದು, ಈಗ ಮಕ್ಕಳು ಅಂತ ಅಂದ ತಕ್ಷಣ ಸ್ಕೂಲ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಇರುತ್ತೆ. ನಾನು ಆಲ್ರೆಡಿ ಸ್ಕೂಲ್ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅದು ಚೆಕ್ ಮಾಡ್ಬೋದು. ಈ ಮಕ್ಳು ಹೋಗೋದು ಪಬ್ಲಿಕ್ ಸ್ಕೂಲ್ಗೆ. ಪಬ್ಲಿಕ್ ಅಂದ್ರೆ ಇದು USA ಗೌರ್ಮೆಂಟ್ ಸ್ಕೂಲ್ಸ್. ಸೊ ಇಲ್ಲಿ ಯಾವ್ದೇ ತರ ಫೀಸ್ ನಾವು ಪೇ ಮಾಡೋದಿರೋದಿಲ್ಲ. ಇಲ್ಲಿ ನಾವ್ ಏನ್ ಕಟ್ಟಿರ್ತೀವಲ್ಲ ಟ್ಯಾಕ್ಸು, ಅದು ಆಲ್ರೆಡಿ ಸ್ಕೂಲ್ ಅದು ಇದು ಅಂತ ಎಲ್ಲ ತಗೊಂಡಿರ್ತಾರೆ. ಏನಂತ ಅಂದ್ರೆ ಸ್ಕೂಲ್ ಫ್ರೀ ಅಂತ ಹೇಳ್ಬೋದು. ಸೊ ನಾನು ಹೇಳ್ದಂಗೆ ಆಲ್ರೆಡಿ ಕೆಫೆಟೇರಿಯಾಗಿ ಫುಡ್ಗೆ ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಒಂದು $25 ಆಗ್ತೀವಿ. ಎಲ್ಲೋ ಅವಾಗ್ಲೋ ಇವಾಗ್ಲೋ ಒಂದು ಏನಾದ್ರು ಒಂದು ಟ್ರಿಪ್ ಆಗಿರ್ಬೋದು, ಅದಕ್ಕೆ ಅಂತ ಒಂದು $10-$15 ಈ ತರ ಏನಾದ್ರೂ ಆಗಿರತ್ತೆ ಅಷ್ಟೇ. ಸೊ ಸ್ಕೂಲ್ಗೆ ಏನಿಲ್ಲ. ಅದು 5 ವರ್ಷದಿಂದ 5 ವರ್ಷದ ಕೆಳಗಡೆ ಇರೋ ಮಕ್ಳಿಗಾದ್ರೆ ಒಂದ್ ತಿಂಗಳಿಗೆ $300-$500 ಅಂತ ಕಟ್ಟೋದಿರುತ್ತೆ. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಇರುತ್ತೆ ಮಂತ್ಲಿ ಕಟ್ಟೋದು. ಸೊ ಅದು ನಾನೇನಂದ್ರೆ ನಮ್ಮ ಆದ್ಯ ಪ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದು, ಸೊ ಅದಕ್ಕೆ ಮನೇಲೆ ಸ್ವಲ್ಪ ಓದಿಸಿ ಹೇಳ್ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಇಯರ್ ಅವಳನ್ನ ಸ್ಕೂಲ್ಗೆ ಹಾಕ್ತೀವಿ, ಪಬ್ಲಿಕ್ ಸ್ಕೂಲ್ಗೆ. ನನ್ನ ಮಗಳು, ದೊಡ್ಡ ಮಗ್ಳು ಏನು ಹೋಗ್ತಾ ಇದ್ದಾರಲ್ಲ ಅದೇ ಸ್ಕೂಲ್ಗೆನೆ. ಸೊ ನಮ್ಮ ಸ್ಕೂಲ್ದೇನು ವರಿ ಆಗ್ಬೇಕಾಗಿಲ್ಲ. ಮತ್ತೆ ಏನಂದ್ರೆ ಇಷ್ಟು ಆರಾಮಾಗಿ ಖರ್ಚು ಮಾಡಿ ಇಷ್ಟ ಆಗಿದೆ. ಇನ್ನ ಸ್ವಲ್ಪ ಹಿಡಿದು ಇನ್ನ ಸ್ವಲ್ಪ ಕಮ್ಮಿ ಖರ್ಚು ಮಾಡಿದ್ರೆ ಇನ್ನ ಕಮ್ಮಿ ಆಗ್ತಾ ಹೋಗ್ಬೋದು. ಬಟ್ ಏನಂದ್ರೆ ನಾವೇನೇ ಕಂಟ್ರೋಲ್ ಮಾಡಿದ್ರು ಫುಡ್ ಅಲ್ಲಿ ಏನ್ ಅಷ್ಟೊಂದು ಆಗೋದಿಲ್ಲ. ನಿಮ್ಗೆ ಈಗಾಗಲೇ ಕ್ಲಾರಿಟಿ ಸಿಕ್ಕಿರುತ್ತೆ. ಏನಂತಂದ್ರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಅಂದ್ರೆ ರೆಂಟು, ಟ್ಯಾಕ್ಸ್, ಮತ್ತೆ ಟ್ರಾವೆಲ್ ಬೇಕಾಗಿರೋದು, ಈ ತರ ಯುಟಿಲಿಟಿ, ಪಾರ್ಕಿಂಗ್ ಈ ತರದೆಲ್ಲ ತುಂಬಾನೇ ಖರ್ಚುಗಳಿರುತ್ತೆ ಇಲ್ಲಿ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ಈಗ ಫ್ಯಾಮಿಲಿ ಇದಾಯ್ತು, ನಾನು ಹೇಳಿದ್ದೆ ಬ್ಯಾಚುಲರ್ಸ್ ಆಗಿ ಹೆಂಗೆ ಅಂತ. ಈಗ ಫ್ಯಾಮಿಲಿಗೆ $1,500 ಈ ತರ ಪೇ ಮಾಡ್ತಾ ಇದೀವಿ ಅಂದ್ರೆ, ಬ್ಯಾಚುಲರ್ಸ್ ಆಗಿ ಬಂದ್ರೆ ಇಲ್ಲಿ ಯಾರನ್ನಾದ್ರೂ ಫ್ರೆಂಡ್ ನ ಉಳ್ಕೊಂಡು, ಯಾಕಂದ್ರೆ ಅವ್ರು ಒಬ್ರೇ ಮನೆ ಮಾಡ್ಕೊಂಡು ಒಬ್ರೇ ಇರಕ್ ಹೋದ್ರೆ ರೆಂಟ್ ಜಾಸ್ತಿ ಆಗತ್ತೆ. ಅದ್ರಿಂದ ಅವರು ಇಲ್ಲಿ ಮೊದಲೇ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ಅಥವಾ ಇಲ್ಲಿ ಯಾರಾದ್ರೂ ಆಲ್ರೆಡಿ ಮನೆ ಮಾಡಿರೋರ ಹತ್ರ ಶೇರಿಂಗ್ ಹೋದ್ರೆ, ಫಾರ್ ಎಕ್ಸಾಂಪಲ್ ಗೆ $2,000 ರೆಂಟ್ ಇತ್ತು ಅಂತ ಅನ್ಕೊಳ್ಳಿ, ಮೂರ್ ಜನ ಅಂತ ಅಂದ್ರೆ ಆ $2,000 ಮೂರ್ ಜನಕ್ಕೆ ಡಿವೈಡ್ ಆಗುತ್ತೆ. ಇನ್ ಕೇಸ್ 1,500 ರೆಂಟ್ ಇತ್ತು ಅನ್ಕೊಳ್ಳಿ, ಅದು ಇಬ್ಬರೇ ಇರ್ತಾರೆ ಅಂದ್ರೆ ಇಬ್ರಿಗೂ 750 ಆಗುತ್ತೆ. ಸೊ ಈ ತರ ಮಾಡ್ಕೊಬಹುದು. ಫುಡ್ ಅಲ್ಲೂ ಅಷ್ಟೇ, ಇಬ್ರು ಶೇರಿಂಗ್ ಮಾಡ್ಕೊಬಹುದು. ಮತ್ತೆ ಈಗ ಎಕ್ಸಾಂಪಲ್ ಗೆ ಕಾರ್ ಇತ್ತು ಅಂತ ಅನ್ಕೊಳ್ಳಿ, ಕಾರ್ಗೆ ಒಬ್ರು ಇವತ್ತು ನಾವು ಪೆಟ್ರೋಲ್ ಹಾಕ್ಸ್ತೀವಿ, ನಾಳೆ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಂತ ಅದನ್ನು ಶೇರಿಂಗ್ ಮಾಡ್ಕೊಬಹುದು. ಮತ್ತೆ ಫುಡ್ ಶೇರಿಂಗ್ ಆಗುತ್ತೆ, ರೆಂಟ್ ಶೇರಿಂಗ್ ಆಗುತ್ತೆ, ಕಂಪ್ಲೀಟ್ ಆಗಿ ಯುಟಿಲಿಟಿದು ಕೂಡ ಎಲ್ಲ ಶೇರಿಂಗ್ ಆಗುತ್ತೆ. ಫ್ಯಾಮಿಲಿಗಿಂತ ಬರೀ ಬ್ಯಾಚುಲರ್ಸ್ ಇದ್ರೆ ತುಂಬಾ ದುಡ್ಡು ಸೇವ್ ಮಾಡ್ಬೋದು. ಯಾರು ಈ ತರ ಫ್ಯಾಮಿಲಿ ಬಿಟ್ಟಿರಕ್ ಆಗಲ್ಲ. ಏನಂತ ಅಂದ್ರೆ ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಬಂದಿರ್ತಾರೆ, ಒಂದ್ 6 months ಬಂದ್ಬಿಡ್ತಾರೆ ಇಂಡಿಯಾಗೆ, 1 year ಒಳಗೆ ಬಂದ್ಬಿಡ್ತಾರೆ ಅನ್ನೋದಾದ್ರೆ ಬ್ಯಾಚುಲರ್ಸ್ ಇದ್ದು ದುಡ್ಡು ಸೇವ್ ಮಾಡ್ಕೊಂಡು ಬರ್ಬೋದು. ಬಟ್ ಫ್ಯಾಮಿಲಿ ಏನಂತ ಅಂದ್ರೆ ಎಷ್ಟೊಂದ್ ವರ್ಷ ಮಕ್ಳನ್ನೆಲ್ಲ, ಹಸ್ಬೆಂಡ್ ವೈಫ್ ಇರ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ ಮಕ್ಳು ಇರೋದಿಲ್ಲ. ನಮ್ ಮನೇಲೂ ಅದೇ ಆಗಿದ್ದು. ನನ್ನ ಚಿಕ್ಕ ಮಗಳು ತುಂಬಾನೇ ಊಟ ಎಲ್ಲ ಬಿಟ್ಬಿಟ್ಟಿದ್ಲು, ತುಂಬಾನೇ ಯೋಚನೆ ಮಾಡ್ತಾ ಇದ್ಲು. ಸೊ ಅವಳು ಇಷ್ಟು ಸಣ್ಣ ಆಗ್ಬಿಟ್ಟಿದ್ಲು, ಅದಕ್ಕೋಸ್ಕರ ಇಲ್ಲಿ ಬಂದಾಗ ಚೆನ್ನಾಗಾಗಿದ್ದಾಳೆ. ಏನಂದ್ರೆ ಅಪ್ಪ ಅಮ್ಮನ ಜೊತೆ ಮಕ್ಳಿರ್ಬೇಕು. ಸೊ ಅದೊಂದು. ಅದಕ್ಕೆ ಏನಂದ್ರೆ ಯಾರೆಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂತಿದ್ದೀರಾ, ಅಲ್ಲಿ ಎಷ್ಟು ಖರ್ಚಾಗತ್ತೆ ಏನು ಅಂತ ಗೊತ್ತಾಗ್ತಿರಲ್ಲ ಅವ್ರಿಗೆ. ಮತ್ತೆ ಏನಂದ್ರೆ ಈಗ ನಾ ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಾನು ಇನ್ನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಏನಂದ್ರೆ ನಾನು ಬಂದಿರೋದು H-1B ವೀಸಾ ಮೇಲೆ, ಅಂದ್ರೆ ಡಿಪೆಂಡೆಂಟ್ ವೀಸಾ. ನಾನು ವರ್ಕ್ ಮಾಡಂಗಿಲ್ಲ, 1 ವರ್ಷದವರೆಗೂ ಮಾಡಂಗಿಲ್ಲ ಆಸ್ ಪರ್ ದ ರೂಲ್ಸ್. ಆಮೇಲೆ ನಾವು ಅಪ್ಲೈ ಮಾಡಿ ಏನೇನು ಪ್ರೊಸೀಜರ್ ಇದೆ ಎಲ್ಲ ಮಾಡಿ ಆಮೇಲೆ ಬೇಕಾದ್ರೆ 1 year ಆದ್ಮೇಲೆ ನಾವು ಹೋಗ್ಬೋದು. ಅದು ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ವೀಕ್. ಮತ್ತೆ ಇನ್ನೊಂದ್ ಏನಂದ್ರೆ, ನಾನು ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಬರೋ ಸ್ಯಾಲ್ರಿನ ನಾನು ರಿವೀಲ್ ಮಾಡಕ್ ಆಗೋದಿಲ್ಲ.
ಏನಂದ್ರೆ ಸುಮ್ಮನೆ ನಾನು ಈಗ ನಾನು ಆಲ್ರೆಡಿ ಒಂದಷ್ಟು ವಿಡಿಯೋಸ್ ನೋಡಿದ್ದೀನಿ ನಾನು ಕೂಡ, ಅಲ್ಲಿ ಏನಂದ್ರೆ 1 crore, 2 crore, 1.5 crore ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವ. ಸೊ ಈಗ ತಮ್ಮ ಬಂದವ್ರಿಗೆ ಅಷ್ಟೊಂದೆಲ್ಲ ಬರೋರು ಇರ್ತಾರೆ ಪಕ್ಕ, ಈಗ ಹೊಸಬ್ರಿಗೆ ಬರೋರ್ಗೂ ನಾನು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಜಸ್ಟ್ 80 lakhs ಆ ಥರ ಇಟ್ಕೊಂಡು ಹೇಳಿದ್ದಷ್ಟೇ. ನೋಡಿ ಏನಂತ ಅಂದ್ರೆ ಈಗ ಏನಂದ್ರೆ ಈಗ ಬರೀ 1 lakh ಉಳಿಸೋದಕ್ಕೋಸ್ಕರ ಅಷ್ಟು ದೂರ ಹೋಗ್ಬೇಕಾ ಅಂತ ನೀವು ಅನ್ಕೊಬೋದು. ಏನಂದ್ರೆ ನಾವು ಕೂಡ ಇವಾಗ ಏನಂದ್ರೆ ಬರೀ ಇಂಡಿಯಾದಲ್ಲೇ ಇರ್ತೀವಿ, ಯು ಎಸ್ ಎ ಎಷ್ಟೊಂದು ಜನದ ಕನ್ಸ್ ಆಗಿರುತ್ತೆ, ನೋಡ್ದಂಗೂ ಆಗುತ್ತೆ. ಮತ್ತೆ ಯು ಎಸ್ ಎ ನಲ್ಲಿ ಇಲ್ಲಿ ಲೈಫ್ ಸ್ಟೈಲ್ ಮಂಡ್ಯಾಗೆ ಯು ಎಸ್ ಎಗೆ ಕಂಪ್ಲೀಟ್ ಆಗಿ ಡಿಫ್ರೆನ್ಸ್ ಇರುತ್ತೆ. ಸೊ ಆತರ ಎಷ್ಟೋ ಜನದ ಆಸೆ ಇರುತ್ತೆ ಅದು. ಏನಂದ್ರೆ ಆರಾಮಾಗಿ ಇಲ್ಲಿ ಲೈಫ್ ಸ್ಟೈಲ್ ಲೀಡ್ ಮಾಡಿಕೊಂಡು ಇಲ್ಲಿ ಇತ್ಕೊಂಡು ವಿತ್ ಫ್ಯಾಮಿಲಿ ನೀವು ಆರಾಮಾಗಿ 1.5 lakh ಸೇವ್ ಮಾಡ್ಬೋದು. ಇವಾಗ ಇನ್ ಕೇಸ್ ನೀವು ಇಂಡಿಯಾದಲ್ಲೇ ಇದ್ರಿ ಅನ್ಕೊಳ್ಳಿ, ಎಷ್ಟೊಂದು ಜನ ಬರೀ 1.5 lakh ಸ್ಯಾಲ್ರಿ ತಗೊಳ್ಳೋರೇ ಇರ್ತಾರೆ. ಒಂದ್ ತಿಂಗಳಿಗೆ ಐ ಟಿ ಫೀಲ್ಡ್ ಅಲ್ಲಿ 1.5 lakh ಸ್ಯಾಲ್ರಿ ತಗೊಳ್ಳೋರು ಇರ್ತಾರೆ. ಆ 1.5 lakh ಸ್ಯಾಲ್ರಿನಲ್ಲೇ ಇಡೀ ತಿಂಗಳು ಅವರು ಲೈಫ್ ಏನೇನಿದೆ ಅವ್ರದ್ದು ಏನಂತಾರೆ ಕಮಿಟ್ಮೆಂಟ್ಸ್ ಪ್ರತಿಯೊಂದೂ ಮಾಡ್ತಾರೆ, ಅದ್ರಲ್ಲಿ ಏನು ಉಳಿಸಾಕಾಗಲ್ಲ. ಮ್ಯಾಕ್ಸಿಮಮ್ 10 to 20,000 ಉಳಿಸ್ಬೋದು. ಸೊ ನಾವು ಯು ಎಸ್ ಎ ನಲ್ಲೇ ಇತ್ಕೊಂಡು ಫ್ಯಾಮಿಲಿ ಜೊತೆ ಇತ್ಕೊಂಡು ಆರಾಮಾಗಿ 1 ತಿಂಗಳಿಗೆ 1.5 lakh ಸೇವ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಈಗ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನನ್ಸ್ತು ಏನು ಅಂತ ಹೇಳ್ಬಿಟ್ಟು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಏನಂತ ಅಂದ್ರೆ ನೋಡೋಣ ಇನ್ನ ಫ್ಯೂಚರ್ ಅಲ್ಲಿ ಏನಂತ ಅಂದ್ರೆ, ಈಗ ರೆಂಟು ಈ ತರ 1-1.5 lakh ಇದು ರೆಂಟ್ಗೆ ಹೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಯಾವಾಗ ಫ್ಯೂಚರ್ ಅಲ್ಲಿ ಏನಾದ್ರೂ ನೋಡೋಣ ಇನ್ನ ಓನ್ ಹೌಸ್ ತಗೊಂಡ್ರೆ ಅಥವಾ ಅವಾಗ ಆಗದೆ ಏನ್ ಡಿಫ್ರೆನ್ಸ್ ಇರುತ್ತೆ ಏನು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇನ್ ಫ್ಯೂಚರ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಇನ್ಫಾರ್ಮೇಶನ್ ನಿಮ್ಮೆಲ್ರಿಗೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯಾರು ಏನಂದ್ರೆ ಕಂಪ್ಲೀಟ್ ಆಗಿ ಈ ತರ 1 ತಿಂಗಳಿಗೆ ನನ್ನ ಮನೇಲಿ ಮಾಡಿದ ಖರ್ಚನೆ ನಾನು ನಿಮ್ಗೆ ಹೇಳಿದ್ದೀನಿ, ಯಾವುದೇ ಒಂದು ಅಪ್ರಾಕ್ಸಿಮೇಟ್ ಆಗಿ ಏನನ್ನು ಕೊಟ್ಟಿಲ್ಲ, ನನ್ನ ಮನೇಲಿ ಏನು ಖರ್ಚಾಗಿದೆ ಅದನ್ನೇ ಹೇಳಿದ್ದೀನಿ. ನೀವು ನೋಡಿರ್ಬೋದು ನಾನು ತುಂಬ ಕಮ್ಮಿ ಲಿಮಿಟ್ ಆಗಿ ಊಟ ಹಿಡಿದು ಮಾಡಿಲ್ಲ, ಅದೇ ಥರ ತುಂಬ ಜಾಸ್ತಿ ಕೂಡ ನಾನು ಅಷ್ಟು ಇವಾಗ ಏನಂದ್ರೆ ಪ್ರತಿ ವಾರ ಹೋಟೆಲ್ಗೆ ಹೋಗೋದು ಪ್ರತಿಯೊಂದು ಮಾಡೋದು ಆ ಥರನೂ ಕೂಡ ಮಾಡಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ಖಂಡಿತ ಗೊತ್ತಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದು ನಿಮ್ಗೆ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಅನ್ಕೊಂತೀನಿ, ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಕೂಡ ನಾನು ಅನ್ಕೋತೀನಿ. ನಿಮ್ಗೆ ಏನು ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ತೆ.